ಮೀನರಾಶಿಗೆ ಈ ರಾಹು ಕೇತುಗಳ ಸಂಚಾರ ಯಾವ ಫಲ ತಂದು ಕೊಡುತ್ತೆ ದ್ವಿತೀಯಕ್ಕೆ ರಾಹು ಪ್ರವೇಶ ಆಗ್ತಾ ಇದೆ ರಂಧ್ರ ಸ್ಥಾನ ಅಷ್ಟಮಕ್ಕೆ ಕೇತು ಪ್ರವೇಶ ಆಗ್ತಾ ಇದೆ ನೋಡಿ ಎರಡನೇ ಮನೆಯನ್ನ ಅನ್ನ ಸ್ಥಾನ ವಿದ್ಯಾ ಸ್ಥಾನ ಪತ್ರಿಕಾ ಸ್ಥಾನ ಕುಟುಂಬ ಸ್ಥಾನ ಧನ ಸ್ಥಾನ ವಾಕ್ ಸ್ಥಾನ ಇಷ್ಟೆಲ್ಲ ಪರಿಗಣನೆ ಮಾಡುತ್ತಾರೆ ಇಷ್ಟು ತೊಡಕನ್ನ ಅನುಭವಿಸಬೇಕಾದ ಸಂದರ್ಭ ಎದುರಾಗುತ್ತೆ ಕುಟುಂಬದಲ್ಲಿ ಕಲಹ ಆಗಬಹುದು ಹಣಕಾಸಿನ ವಿಚಾರದಲ್ಲಿ ತೊಡಕುಂಟಾಗಬಹುದು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಪತ್ರಿಕೆ ಯಾವುದೋ ವಿಷಯ ಏನೋ ಪ್ರಿಂಟು ಏನೋ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸಬಹುದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭಂಗವಾಗ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ ಮಾತು ಕಠಿಣವಾಗುತ್ತೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹಣಕಾಸಿನ ವಹಿವಾಟು ಅದರ ಮೇಲೆ ಎಷ್ಟೋ ಜನ ನಿಂತಿದೆ ಅಂಥವರು ಸ್ವಲ್ಪ ವಿಚಿತ್ರರಾಗಿ ತೊಡಕನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ರಾಹು ಹೇಳಿದ್ನಲ್ಲಾಗಲೇ ರಾಹು ಹೇಗಿದೆ ಗೊತ್ತಿಲ್ಲ ಅದು ಮಾಯೆ ಹಾರಿ ಆ ರೀತಿಯಲ್ಲಿ ತೊಡಕನ್ನು ಅನುಭವಿಸಬೇಕಾಗಬಹುದು ಹುಷಾರಾಗಿರಿ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ರಂಧ್ರ ಕೇತು ಅದು ಮನಸ್ಸಿನಿಗೆ ವ್ಯಾಧಿಯನ್ನು ಮನೋವ್ಯಥೆಯನ್ನು ತಂದುಕೊಡುತ್ತೆ ನಷ್ಟವನ್ನು ಹೇಳ್ತಾ ಇದೆ ಕಲಹವನ್ನು ಸೂಚಿಸ್ತಾ ಇದೆ ವಿರೋಧ ಮತ್ತು ತೊಡಕುಗಳು ಸೋಲು ಇಷ್ಟನ್ನು ಹೇಳ್ತಾ ಇದೆ ರಂಧ್ರಸ್ಥಾನ ಅನ್ನೋದು ನಷ್ಟ ಸ್ಥಾನ ಅಂತ ಹೀಗಾಗಿ ಇತ್ತ ಧನಸ್ಥಾನದಲ್ಲಿ ರಾಹು ಅಷ್ಟಮದಲ್ಲಿ ಕೇತು ಅಂದಾಗ ಹಣ ಸಂಪಾದನೆಯೂ ಇಲ್ಲ ಅತ್ತ ಇದ್ದು ಬದ್ದಿದ್ದು ಸ್ವಲ್ಪ ಹೋಗ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಶೂನ್ಯವಾಗುತ್ತೆ ಹೀಗಾಗಿ ಬಹಳ ಹುಷಾರಾಗಿರಬೇಕು ಬೇಸರ ಮಾಡ್ಕೋಬೇಡಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ಗುರು ನಿಮ್ಮ ರಾಶಿಗೆ ನಾಳೆ ಪ್ರವೇಶ ಆಗುತ್ತೆ ಅಷ್ಟೇ ಅಲ್ಲದೆ ಇತರೆ ಗ್ರಹಗಳ ಶುಭ ಫಲ ಖಂಡಿತ ಶುಕ್ರನ ಬಲ ಆಗಬಹುದು ರವಿಯ ಬಲ ಆಗಬಹುದು ಗುರುವಿನ ಬಲವೇ ಆಗಬಹುದು ಎಲ್ಲ ಬಲವೂ ನಿಮಗೆ ಸಂಪೂರ್ಣ ಫಲ ತಂದುಕೊಡುತ್ತೆ ಆದರೆ ಇವುಗಳು ಸಂಚಾರವಾದಾಗ ತಕ್ಕ ಮಟ್ಟಿಗೆ ಅವುಗಳ ಪ್ರಭಾವವನ್ನು ನಾವು ಅನುಭವಿಸಬೇಕಾಗುತ್ತೆ ಅನ್ನೋದು ತಲೆಯಲ್ಲಿಟ್ಟುಕೊಳ್ಬೇಕು ಹೀಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ಕುಟುಂಬದಲ್ಲಿ ವಿದ್ಯಾರ್ಥಿಗಳು ಇವೆಲ್ಲರೂ ಚೆನ್ನಾಗಿ ಜಾಗ್ರತೆಯಿಂದ ಇದ್ದು ಆಯಾ ಸಂದರ್ಭಗಳಲ್ಲಿ ನಾವು ವರ್ತಿಸಬೇಕು ಅನ್ನೋದನ್ನು ಈ ರಾಹು ಕೇತುಗಳು ಹೇಳ್ತಾ ಇವೆ ಹೀಗಾಗಿ ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಸರಸ್ವತಿ ವಸ್ತುತಃ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ನಾವು ಏನು ದುರ್ಗಾ ಸಪ್ತಶಿಯಲ್ಲಿ ಕಾಣ್ತೀವಿ ತ್ರೈಶಕ್ತಿ ಇವುಗಳ ಆರಾಧನೆ ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡೋದರಿಂದ ಸಂಕಟಗಳಿಂದ ಹೊರಬರ್ತೀರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್